ಹೇಳಿದ್ದಾರೆ. ಸೊ ಆ ಕಾರ್ಯ ಸುಗಮವಾಗಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನ ಎರಡನೇದು ರಾಷ್ಟ್ರೀಯ ಹೆದ್ದಾರಿ 209. ಆ ವಿಶೇಷವಾಗಿ ಪುಣಚೂರುವರೆಗೆ ಇರುವ ಆ ಭಾಗ ಅಲ್ಲಿ ರಸ್ತೆಯ ದುಸ್ಥಿತಿಯ ಕಾರಣ ಅಪಘಾತ ಆಗ್ತಾ ಅಪಘಾತಗಳಾಗ್ತಾ ಎಲ್ಲ ಗಮನಕ್ಕೆ ಬಂದಿದೆ. ಇವತ್ತು ಆ ನಿಟ್ಟಿನಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ನ್ಯಾಷನಲ್ ಹೈವೇ ಅವರು ಎಲ್ಲರೂ ಕೂಡ ಸಭೆ ಸೇರಿಸಿ ಇನ್ನು ಒಂದು ವಾರದಲ್ಲಿ ಅದಕ್ಕೆ ಬೇಕಾದ ಮೆಷಿನರಿ ಎಲ್ಲರೂ ಕೂಡ ಅಲ್ಲಿ ತಲುಪೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ತತ್ಕ್ಷಣ ನಾವು ಏನು ಆ ಗುಂಡಿಗಳೇನಿದೆ ಅದನ್ನ ಮುಚ್ಚುವ ಕಾರ್ಯಕ್ರಮವನ್ನ ಮಾಡಕ್ಕೆ ಶುರು ಮಾಡ್ತಾರೆ. ಇನ್ನ 8-10 ದಿವಸ ಅಥವಾ 12 ದಿವಸದಲ್ಲಿ ಆ ಕಾರ್ಯವನ್ನ ತಕ್ಷಣದ ಒಂದು ಕಾರ್ಯವನ್ನು ಗುಡ್ಡಿ ಮುಚ್ಚುವ ಕಾರ್ಯಕ್ರಮವನ್ನ ನಾವು ಮುಗಿಸ್ತೀವಿ. ಜಿಲ್ಲೆಯಲ್ಲಿ ವಾಡಿಕೆ ಮಳೆಗಿಂತ ಹೆಚ್ಚು ಪ್ರಮಾಣದ ಮಳೆ ಎಲ್ಲಾ ತಾಲೂಕುಗಳಲ್ಲಿ ಆಗಿರೋದು ಅತ್ಯಂತ ಸಂತೋಷದ ಸಂಗತಿ. ಸೊ ಮಳೆ ಚೆನ್ನಾಗಿದೆ, ಬಿತ್ತನೆಗೂ ಕೂಡ ಯಾವುದೇ ಕೊರತೆ ಆಗದಂಗೆ ಯಾವುದೇ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಕೃಷಿ ಇಲಾಖೆ ಕ್ರಮ ವಹಿಸಿದೆ. ಗೊಬ್ಬರದ ಸಾಕಷ್ಟು ದಾಸ್ತಾನು ಇದೆ ಮತ್ತೆ ಈ ಬಾರಿ ಒಳ್ಳೆ ಬೆಳೆ ಆಗುವ ನಿರೀಕ್ಷೆ ಬೆಳೆ ಆಗುವ ಒಂದು ವಿಶ್ವಾಸ ಎಲ್ಲರಿಗೂ ಕೂಡ ಇದೆ. ಈಗ ಜಿಲ್ಲೆಯ ಕೋವಿಡ್ ಕುರಿತು ಕೋವಿಡ್ 19 ಪರಿಸ್ಥಿತಿ